ಸ್ನೇಹಿತರೆ, ಇವತ್ತು ನಮ್ಮ ವಿಡಿಯೋದಲ್ಲಿ ನಾವು ಶಾತವಾಹನರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ಅಂದರೆ ಈ ಶಾತವಾಹನರ ಒಂದು ಮನೆತನದಲ್ಲಿ ಬರುವಂಥ ಪ್ರಮುಖವಾದ ಅಂಶಗಳನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಬೇಕೋ ಅಷ್ಟನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮೊದಲು ಶಾತವಾಹನರು. ಈ ಶಾತವಾಹನರ ಕಾಲ ಬಂದು ಕ್ರಿಸ್ತಪೂರ್ವ 235 ಹಿಡಿದು ಕ್ರಿಸ್ತಶಕ 225 ತಮ್ಮ ಆಳ್ವಿಕೆನ ನಡೆಸ್ತಾರೆ. ಮುಂದೆ ನಮ್ಮ ಕರ್ನಾಟಕವನ್ನು ಆಳಿದಂಥ ಅತ್ಯಂತ ಹಿರಿಯ ಮನೆತನ ಅಥವಾ ಹಳೆಯ ಮನೆತನ ಶಾತವಾಹನರಾಗಿರ್ತಾರೆ. ಮುಂದೆ ನಮ್ಮ ದಕ್ಷಿಣ ಭಾರತವನ್ನು ಆಳಿದಂಥ ಅತ್ಯಂತ ಮೊಟ್ಟ ಮೊದಲ ಸ್ವತಂತ್ರ ಮನೆತನ ಯಾವುದಾಗಿದೆ ಅಂದರೆ ಶಾತವಾಹನರಾಗಿರ್ತಾರೆ. ವೆರಿ ಇಂಪಾರ್ಟೆಂಟ್ ಇದು. ಮುಂದೆ ಈ ಶಾತವಾಹನ ಮನೆತನದ ಸ್ಥಾಪಕ ಸಿಮುಖ ಆಗಿರ್ತಾನೆ. ಕೊನೆಯ ರಾಜ ಯಾರಾಗಿರ್ತಾನೆ ಅಂದರೆ ವಿಜಯ ಆಗಿರ್ತಾರೆ. ಇವರ ರಾಜ್ಯ ಲಾಂಛನ ಬಂದು ವರುಣ ಆಗಿರುತ್ತೆ. ಮುಂದೆ ಇವರ ರಾಜಧಾನಿ ಬಂದು ಪ್ರತಿಷ್ಠಾನ ಅಥವಾ ಪೈಠಣ ಆಗಿರುತ್ತೆ. ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ. ಇವರ ರಾಜ್ಯ ಭಾಷೆ ಬಂದು ಪ್ರಾಕೃತ ಭಾಷೆ ಆಗಿರುತ್ತೆ. ಇವರ ಒಂದು ಆಡಳಿತ ಭಾಷೆನೂ ಸಹ ಇದು ಆಗಿರುತ್ತೆ. ಸ್ನೇಹಿತರೆ, ಮುಂದೆ ಅಶೋಕನ 12 ಬಂಡಗಲ್ಲು ಶಾಸನದಲ್ಲಿ ಈ ಶಾತವಾಹನರನ್ನು ಆಂಧ್ರ ಭೃತ್ಯರೆಂದು ಕರೆದಿದ್ದಾರೆ. ಇದನ್ನು ಎಕ್ಸಾಮ್ಲೆಲ್ಲ ಕೇಳಿದ್ದಾರೆ. ಅದೇ ರೀತಿ ಈ ಶಾತವಾಹನರು ನಮ್ಮ ಕನ್ನಡ ಮೂಲದವರೆಂದು ತಿಳಿಸಿದವರು ಕೆ ಪಿ ಜಯಸ್ವಾಲ್ರವರು, ಅದೇ ರೀತಿ ವಿ ಎಸ್ ಸುಕ್ತನಕರ್ ಅವರು. ಮುಂದೆ ಈ ಶಾತವಾಹನರ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿರುವ ಮೊದಲನೇ ಒಂದು ಶಾಸನ ಅಥವಾ ಏಕೈಕ ಶಾಸನ ಯಾವುದಾಗಿರುತ್ತೆ ಅಂದರೆ ಹಿರಿಯಾಡಗಲಿ ಶಾಸನ ಆಗಿರುತ್ತೆ. ಸ್ನೇಹಿತರೆ, ಮುಂದೆ ಈ ಶಾತವಾಹನ ವಂಶದ ಸ್ಥಾಪಕ ಸಿಮುಖ ಆಗಿರ್ತಾನೆ. ಈ ಸಿಮುಖನ ಗುರು ಯಾರಾಗಿರ್ತಾನೆ ಅಂದರೆ ಕುಂದಾಚಾರ್ಯ ಆಗಿರ್ತಾರೆ. ಈ ಕುಂದಾಚಾರ್ಯ ಒಬ್ಬ ಜೈನ ಗುರು ಆಗಿರ್ತಾರೆ. ಅದೇ ರೀತಿ ಈ ಸಿಮುಖನನ್ನು ನಾನಾಗಡ ಶಾಸನದಲ್ಲಿ ಏನಂತ ಕರೆದಿದ್ದಾರೆ ಅಂದರೆ ರಾಯ ಸಿಮುಖ ಎಂದು ಕರೆದಿದ್ದಾರೆ. ಅದೇ ರೀತಿ ಈ ನಾನಗಡ ಶಾಸನ ಯಾರಿಗೆ ಸಂಬಂಧಪಟ್ಟಿದೆ ಅಥವಾ ಯಾರು ಓಡಿಸಿದ್ರು ಅಂದರೆ 1ನೇ ಶಾತಕರ್ಣಿಯು ಈ ನಾನಗಡ ಶಾಸನವನ್ನು ಓಡಿಸ್ತಾನೆ. ಅದೇ ರೀತಿ ಈ ನಾನಗಡ ಶಾಸನದಲ್ಲಿ ಸಿಮುಖನನ್ನು ಏನಂತ ಕರೆದಿದ್ದಾರೆ ಅಂದರೆ ರಾಯ ಸಿಮುಖ ಎಂದು ಕರೆದಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇದು. ಅದೇ ರೀತಿ 2ನೇ ಶಾತಕರ್ಣಿ, 2ನೇ ಶಾತಕರ್ಣಿಯ ಪ್ರಮುಖವಾದ ಕೆಲಸ ಏನಾಗಿತ್ತು ಅಂದರೆ ಈತ ಬ್ರಾಹ್ಮಣರಿಗೆ ಮೊದಲ ಬಾರಿಗೆ ಗೋದಾನವನ್ನು ಮಾಡ್ತಾನೆ ಇವನ ಕಾಲದಲ್ಲಿ. ಸ್ನೇಹಿತರೆ, ಮುಂದೆ ಶಾತವಾಹನರ ಪ್ರಸಿದ್ಧ ದೊರೆ ಆಲ ಆಗಿರ್ತಾನೆ. ಈತನ ಕಾಲ ಬಂದು ಕ್ರಿಸ್ತಶಕ 46-51 ತನ್ನ ಆಳ್ವಿಕೆನ ನಡೆಸ್ತಾನೆ. ಇವನು ಶಾತವಾಹನರ 17ನೇ ದೊರೆಯಾಗಿರ್ತಾನೆ. ಅದೇ ರೀತಿ ಈತನ ಪ್ರಸಿದ್ಧವಾದ ಒಂದು ಕೃತಿ ಯಾವುದಾಗಿರ್ತಂದ್ರೆ ಗಾಥ ಸಪ್ತಸತಿ ಆಗಿರುತ್ತೆ. ಇದು ಯಾವ ಭಾಷೆಯಲ್ಲಿ ಬರೀತಾನಂದರೆ ಪ್ರಾಕೃತ ಭಾಷೆಯಲ್ಲಿ ಗಾಥ ಸಪ್ತಸತಿಯನ್ನು ಬರೀತಾನೆ. ಅದೇ ರೀತಿ ಇದು ಒಂದು ಶೃಂಗಾರ ಕಾವ್ಯ ಆಗಿರುತ್ತೆ. 700 ಶ್ಲೋಕಗಳನ್ನು ಒಳಗೊಂಡಿರ್ತದೆ. ಈ ಒಂದು ಗಾಥಾ ಸಪ್ತಸತಿಯು ಒಂದು ಶಿವಸ್ತುತಿಯಿಂದ ಆರಂಭ ಆಗುತ್ತೆ. ಇದು ಆಲನ ಗಾಥಾ ಸಪ್ತಸತಿ. ಅದೇ ರೀತಿ ಆಲನ ದಂಡನಾಯಕ ಯಾರಾಗಿರ್ತಂದ್ರೆ ವೆರಿ ಇಂಪಾರ್ಟೆಂಟ್ ಇದು, ವಿಜಯಾನಂದ. ವೆರಿ ಇಂಪಾರ್ಟೆಂಟ್ ಇದು. ಈ ವಿಜಯಾನಂದನು ಏನು ಮಾಡ್ತಂದ್ರೆ ಸಿಂಹಳ ಅಥವಾ ಶ್ರೀಲಂಕಾದ ಮೇಲೆ ದಂಡಯಾತ್ರೆಯನ್ನು ಮಾಡಿ ಸಿಂಹಳವನ್ನು ಗೆಲ್ತಾನೆ. ಗೆದ್ದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ರಾಜಕುಮಾರಿಯಾದಂಥ ಲೀಲಾವತಿಯನ್ನು ಆಲನು ಮದುವೆ ಆಗ್ತಾನೆ. ಈ ಒಂದು ಮದುವೆಯಾದಂಥ ಪ್ರಸಂಗವನ್ನು ತಿಳಿಸುವಂಥ ಒಂದು ಗ್ರಂಥ ಯಾವುದಾಗಿರ್ತಂದ್ರೆ ಲೀಲಾವತಿ ಗ್ರಂಥದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಅದೇ ರೀತಿ ಆಲನ ಒಂದು ಬಿರುದು ಯಾವುದಾಗಿರ್ತಂದ್ರೆ ಕವಿಪುಂಗವ ಎಂದು ಬಿರುದಿರ್ತದೆ. ಸೊ ಇದು ಆಲನ ಬಗ್ಗೆ. ಸ್ನೇಹಿತರೆ, ಮುಂದೆ ಶಾತವಾಹನರ ಅತ್ಯಂತ ಪ್ರಸಿದ್ಧವಾದ ದೊರೆ ಯಾರಾಗಿರ್ತಂದ್ರೆ ಗೌತಮಿಪುತ್ರ ಶಾತಕರ್ಣಿ. ಸೊ ಇವನ ಕಾಲ ಬಂದು ಕ್ರಿಸ್ತಶಕ 106-130 ಅತ್ಯಂತ ವೈಭವಿತವಾಗಿ ಆಳ್ವಿಕೆ ನಡೆಸ್ತಾನೆ. ಸೊ ಇವನು ಮೊದಲು ನಹಪಾಣನನ್ನು ಸೋಲಿಸಿ ಈತನ ನಾಣ್ಯಗಳಾದಂಥ ನಹಪಾಣನ ನಾಣ್ಯಗಳ ಮೇಲೆ ತನ್ನ ರಾಜ್ಯದ ಚಿಹ್ನೆಯನ್ನು ಮುದ್ರಣ ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್ ಇದು. ಅದೇ ರೀತಿ ಇವನ ಬಿರುದು ಬಂದು ಶಕಾರಿ ಎಂಬ ಬಿರುದನ್ನು ಸಹ ಇರುತ್ತದೆ. ಇವನಿಗೆ ಸಂಬಂಧಪಟ್ಟಂಥ ಒಂದು ಶಾಸನ ಯಾವುದಾಗಿರ್ತಂದ್ರೆ ನಾಸಿಕ್ ಶಾಸನ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ಈ ನಾಸಿಕ್ ಶಾಸನವನ್ನು ಯಾರು ಓಡಿಸ್ತಾರಂದ್ರೆ ಈತನ ತಾಯಿಯಾದಂಥ ಗೌತಮಿ ಬಾಲಶ್ರೀಯು ಈ ನಾಸಿಕ್ ಶಾಸನವನ್ನು ಓಡಿಸ್ತಾನೆ. ವೆರಿ ಇಂಪಾರ್ಟೆಂಟ್ ಇದು. ಎಕ್ಸಾಮ್ನೆಲ್ಲ ಕೇಳಿದ್ದಾರೆ. ಈ ನಾಸಿಕ್ ಶಾಸನ ಯಾವ ಒಂದು ಭಾಷೆಯಲ್ಲಿದೆ ಅಂದರೆ ಪ್ರಾಕೃತ ಭಾಷೆಯಲ್ಲಿದೆ. ಅದೇ ರೀತಿ ಈ ನಾಸಿಕ್ ಶಾಸನದಲ್ಲಿ ಶಕ ಯವನ ಪ್ಲವರನ್ನು ಸೋಲಿಸಿದನು ಎಂದು ಈ ಒಂದು ನಾಸಿಕ್ ಶಾಸನದಲ್ಲಿ ತಿಳಿಸಲಾಗಿದೆ. ಸ್ನೇಹಿತರೆ, ಮುಂದೆ ಗೌತಮಿ ಪುತ್ರ ಶಾತಕರ್ಣಿನ ಏಕ ಬ್ರಾಹ್ಮಣ ಅಂತ ಕರೀತಾರೆ. ಯಾಕೆಂದರೆ ಈತನು ಮೊದಲ ಬಾರಿಗೆ ಬ್ರಾಹ್ಮಣರಿಗೆ ಭೂದಾನವನ್ನು ಮಾಡ್ತಾನೆ. ಸೊ ಹಂಗಾಗಿ ಈತನನ್ನು ಏಕ ಬ್ರಾಹ್ಮಣ ಅಂತ ಕರೀತಾರೆ. ಎಕ್ಸಾಮಲ್ಲೆಲ್ಲ ಕೇಳಿದ್ದಾರೆ. ಸೊ ಅದೇ ರೀತಿ ಪ್ರಸಿದ್ಧವಾದ ಈತನ ಬಿರುದು ಯಾವುದಾಗಿರ್ತಂದ್ರೆ ತ್ರೈ ಸಮುದ್ರ ಚೋಯ ಪಿತಾವಾಹನ ಅಂತ ಕರೀತಾರೆ. ಇದರ ಅರ್ಥ ಏನಾಗಿರ್ತಂದ್ರೆ ಮೂರು ಸಮುದ್ರದ ನೀರು ಕುಡಿದ ಕುದುರೆಯನ್ನು ವಾಹನವಾಗಿ ಪಡೆದವನು ಯಾರಾಗಿರ್ತಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಆಗಿರ್ತಾರೆ. ಸೊ ಇದು ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ. ಸ್ನೇಹಿತರೆ, ನಂತರ ಈ ಶಾತವಾಹನರ ಕಾಲದ ಆರ್ಥಿಕತೆಯನ್ನು ನಾವು ನೋಡಿದಾದ್ರೆ ಇವರ ಒಂದು ಕಸುಬು ಅಥವಾ ಕೆಲಸ ಯಾವುದಾಗಿರ್ತಂದ್ರೆ ಕೃಷಿ ಆಗಿರುತ್ತೆ.
ಅದೇ ರೀತಿ ಇವರು ಮೊದಲ ಬಾರಿಗೆ ಬ್ರಾಹ್ಮಣರಿಗೆ ಭೂದಾನವನ್ನು ಮಾಡಿದವರು ಯಾರಾಗಿರ್ತಾರೆ, ಶಾತವನರಾಗಿರ್ತಾರೆ, ಎಕ್ಸಾಂಪಲ್ ಎಲ್ಲ ಕೇಳಿದ್ದಾರೆ. ನಂತರ ಇವರ ಕಾಲದ ನಾಣ್ಯಗಳನ್ನು ನೋಡಿದಾದ್ರೆ ಚಿನ್ನದ ನಾಣ್ಯಗಳನ್ನು ಸುವರ್ಣ ದಿನಾರ್ ಅಂತ ಕರೀತಾ ಇರ್ತಾರೆ, ಬೆಳ್ಳಿ ನಾಣ್ಯವನ್ನು ಕರ್ಷಪಣ ಎಂದು ಕರೀತಾ ಇರ್ತಾರೆ. ವೆರಿ ಇಂಪಾರ್ಟೆಂಟ್, ಇದು ಎಕ್ಸಾಂಪಲ್ ಕೇಳಿದ್ದಾರೆ. ಅದೇ ರೀತಿ ಮೊದಲ ಬಾರಿಗೆ ಇವರು ಸೀಸದ ನಾಣ್ಯವನ್ನು ಓಡಿಸಿದವರು ಯಾರಾಗಿರ್ತಾರೆ, ಶಾತವನರಾಗಿರ್ತಾರೆ. ನೋಡ್ರಿ ನಾಣ್ಯಗಳು, ಈ ನಾಣ್ಯಗಳಲ್ಲಿ ಚಿನ್ನದ ನಾಣ್ಯವನ್ನು ಸುವರ್ಣ ಅಂತ ಕರಿತಾ ಇರ್ತಾರೆ, ದಿನಾರ ಅಂತ ಕರಿತಾ ಇರ್ತಾರೆ. ಅದೇ ರೀತಿ ಬೆಳ್ಳಿಯ ನಾಣ್ಯವನ್ನು ಕರ್ಷಪಣ ಎಂದು ಕರಿತಾ ಇರ್ತಾರೆ. ಅದೇ ರೀತಿ ಮೊದಲ ಬಾರಿಗೆ ಸೀಸದ ನಾಣ್ಯವನ್ನು ಚಲಾವಣೆಗೆ ತಂದವರು ಶಾತವನರಾಗಿರ್ತಾರೆ. ಮುಂದೆ ಇವರ ಕಾಲದಲ್ಲಿ ಬಂದರುಗಳು ಯಾವುದಾಗಿತ್ತಂದ್ರೆ ಬ್ರೋಚ್ ಆಗಿರುತ್ತೆ, ಅದೇ ರೀತಿ ಸೋಪೂರು ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ಅದೇ ರೀತಿ ಶಾತವನರ ರಾಜಧಾನಿಯಾದಂಥ ಪ್ರತಿಷ್ಠಾನ ಅಥವಾ ಪೈಠಾಣ ಇದು ಒಂದು ಬಟ್ಟೆ ನೇಯುವ ಒಂದು ಕೇಂದ್ರವಾಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ಅದೇ ರೀತಿ ಶಾತವನರು ಮೊದಲ ಬಾರಿಗೆ ನೇಗಿಲ ಬಳಕೆಯನ್ನು ತಂದವರು ಯಾರಾಗಿರ್ತಂದ್ರೆ ಶಾತವನರಾಗಿರ್ತಾರೆ. ವೆರಿ ಇಂಪಾರ್ಟೆಂಟ್ ಇದು. ಮತ್ತೆ ಇವರ ವ್ಯಾಪಾರ ಕೇಂದ್ರವನ್ನು ನಿಗಮ ಅಂತ ಕರೀತಿರ್ತಾರೆ. ಈ ವ್ಯಾಪಾರ ಕೇಂದ್ರಗಳೆಂದರೆ ಪೈಠಾಣ ಆಗಿರುತ್ತೆ, ಕನ್ನೇರಿ ಆಗಿರುತ್ತೆ, ನಾಸಿಕ್ ಆಗಿರುತ್ತೆ. ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಶಾತವನರ ಪ್ರಮುಖವಾದ ಆರ್ಥಿಕತೆಯ ಬಗ್ಗೆ ಒಂದು ಮಾಹಿತಿ, ಎಕ್ಸಾಮ್ ದೃಷ್ಟಿಯಿಂದ ಮಾತ್ರ. ಸ್ನೇಹಿತರೆ, ಮುಂದೆ ಈ ಶಾತವನರ ಕಾಲದ ಸಾಹಿತ್ಯವನ್ನು ನಾವಿಲ್ಲಿ ನೋಡಿದಾದ್ರೆ ಆಲನ ಗಾತಸಪ್ತಸತಿ ಕೃತಿ ಇದು ಯಾವ ಭಾಷೆಯಲ್ಲಿದೆ ಅಂದರೆ ಪ್ರಾಕೃತ ಭಾಷೆಯಲ್ಲಿದೆ. ಅದೇ ರೀತಿ ಗುಣಾಢ್ಯನ ವಡ್ಡಕಥ ಇದು ಪೈಶಾಚಿಕ ಭಾಷೆಯಲ್ಲಿದೆ. ಅದೇ ರೀತಿ ಸರ್ವವರ್ಮನ ಕಾತಂತ್ರ ವ್ಯಾಕರಣ ಇದು ಸಂಸ್ಕೃತ ಭಾಷೆಯಲ್ಲಿದೆ. ಅದೇ ರೀತಿ ಲೀಲಾವತಿಯ ಲೀಲಾವತಿ ಪರ್ಯಾಣ. ಸೊ ಈ ಲೀಲಾವತಿ ಪರ್ಯಾಣವು ಏನಾಗಿರ್ತಂದ್ರೆ ಸಿಲೋನಿನ ಮೇಲೆ ದಂಡಯಾತ್ರೆ ಮಾಡ್ತಾನೆ. ಯಾರಾಗಿರ್ತಂದ್ರೆ ಆಲನ ದಂಡನಾಯಕನಾದಂಥ ವಿಜಯಾನಂದನು ಸಿಲೋನಿನ ಮೇಲೆ ದಾಳಿ ಮಾಡ್ತಾನೆ. ಸಿಲೋನ್ ಅಂದರೆ ಶ್ರೀಲಂಕಾ ಆಗಿರುತ್ತೆ. ಸೊ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಆ ಪ್ರದೇಶವನ್ನು ಗೆದ್ದುಕೊಂಡು ಅಲ್ಲಿದ್ದಂಥ ರಾಜಕುಮಾರಿಯಾದಂಥ ಲೀಲಾವತಿಯನ್ನು ಆಲನು ಮದುವೆ ಆಗ್ತಾನೆ. ಸೊ ಈ ಮದುವೆ ಬಗ್ಗೆ ತಿಳಿಸುವಂಥ ಒಂದು ಕೃತಿ ಯಾವುದಾಗಿತ್ತಂದ್ರೆ ಲೀಲಾವತಿ ಪರಿಣಯ ಆಗಿರುತ್ತೆ. ಸ್ನೇಹಿತರೆ, ಈ ಶಾತವನರ ಕಾಲದಲ್ಲಿ ಕಂದಾಯ ವ್ಯವಸ್ಥೆಯ ಬಗ್ಗೆ ನಾವಿಲ್ಲಿ ನೋಡೋದಾದ್ರೆ ಧಾನ್ಯ ರೂಪದಲ್ಲಿ ಕೊಡುವ ಕಂದಾಯವನ್ನು ಮೇಯೋ ಅಂತ ಕರಿತಾ ಇದ್ರು. ಅದೇ ರೀತಿ ನಾಣ್ಯ ರೂಪದ ಕಂದಾಯವನ್ನು ಹಿರಣ್ಯ ದೇಯ ಅಂತ ಕರಿತಾ ಇದ್ರು. ಅದೇ ರೀತಿ ವ್ಯವಸಾಯದ ಮೇಲಿನ ತೆರಿಗೆಯನ್ನು ಬಲಿ ಅಂತ ಕರಿತಾ ಇದ್ರು. ವೆರಿ ಇಂಪಾರ್ಟೆಂಟ್ ಇದು. ಹೆಚ್ಚುವರಿ ತೆರಿಗೆಯನ್ನು ಉಪರಿಕರ ಅಂತ ಕರಿತಾ ಇದ್ರು. ಸೊ ಇದು ಕಂದಾಯ ವ್ಯವಸ್ಥೆ ಆಗಿದೆ. ಸ್ನೇಹಿತರೆ, ಮುಂದೆ ಈ ಶಾತವನರ ಕಾಲದಲ್ಲಿ ಕಂಡು ಬರುವಂತಹ ವಾಸ್ತುಶಿಲ್ಪದ ಬಗ್ಗೆ ನೋಡೋದಾದ್ರೆ ಎಕ್ಸಾಮ್ ದೃಷ್ಟಿಯಿಂದ ಈ ಶಾತವನರ ಕಾಲದಲ್ಲಿ ಬೌದ್ಧ ವಾಸ್ತುಶಿಲ್ಪವಾದಂತಹ ಚೈತ್ಯಗಳು, ವಿಹಾರಗಳು, ಅದೇ ರೀತಿ ಸ್ತೂಪಗಳನ್ನು ಹೆಚ್ಚಿನದಾಗಿ ಇವರು ನಿರ್ಮಾಣ ಮಾಡಿರ್ತಾರೆ. ಅದೇ ರೀತಿ ಚೈತ್ಯಗಳಂದರೆ ಬೌದ್ಧರ ಒಂದು ಪ್ರಾರ್ಥನಾ ಮಂದಿರ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ಅದೇ ರೀತಿ ವಿವಾಹಗಳು ಅಂದರೆ ಈ ಬೌದ್ಧ ಯಾತ್ರಿಗಳು ಅಥವಾ ಬೌದ್ಧ ಸನ್ಯಾಸಿಗಳು ವಾಸ ಮಾಡುವಂಥ ಒಂದು ವಾಸಗೃಹ ಆಗಿರುತ್ತೆ. ಅದೇ ರೀತಿ ಇವರ ಒಂದು ಪ್ರಸಿದ್ಧವಾದ ವಾಸ್ತುಶಿಲ್ಪ ಯಾವುದಾಗಿರ್ತಂದ್ರೆ ಕಾರ್ಲೆಯಲ್ಲಿರುವ ಚೈತ್ಯವು ಅತಿ ಉದ್ದವಾದಂಥ ಮತ್ತು ಸುಂದರವಾದಂಥ ಒಂದು ಚೈತ್ಯ ಆಗಿರುತ್ತೆ. ಅದೇ ರೀತಿ ಅಮರಾವತಿಯಲ್ಲಿ ಒಂದು ಅತಿ ದೊಡ್ಡದಾದಂಥ ಸ್ತೂಪವನ್ನು ನಿರ್ಮಾಣ ಮಾಡ್ತಾರೆ. ಸ್ನೇಹಿತರೆ, ಶಾತವನರು ಮೊದಲ ಬಾರಿಗೆ ನೇಗಿಲನ್ನು ಇವರು ಬಳಕೆ ಮಾಡ್ತಾರೆ. ಇದರ ಮೇಲೆ ಯಾವ ರೀತಿ ಕ್ವಶನ್ನ ಕೇಳಿದ್ದಾರೆ ಅಂದರೆ KSA 2008 ದಕ್ಷಿಣದಲ್ಲಿ ಶಾತವನರು ನೇಗಿಲನ್ನು ಪರಿಚಯಿಸಿದರು ಎಂಬುದಕ್ಕಿಂತ ನೇಗಿಲಿನಿಂದ ಶಾತವನರು ದಕ್ಷಿಣಕ್ಕೆ ಪ್ರಸಿದ್ಧರಾದರು ಎಂದು ಹೇಳಿದವರು ಯಾರು ಅಂದರೆ DD ಕೋಸಂಬಿ. ಇದನ್ನ ಕ್ವಶನ್ ಕೇಳಿದರು KS 2008 ಕ್ವಶನ್ ಪೇಪರು.